ನಮಸ್ತೆ ವೀಕ್ಷಕರೇ ಶೆಟ್ಟಿ ಶೆಟ್ಟಿಯವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಓದ್ತಿ ಹೌದು ವೀಕ್ಷಕರೇ ರಕ್ಷಿತ್ ಶೆಟ್ಟಿಯವರು ಜೂನ್ ಆರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಜನಿಸಿದವರು ಅವರು ಒಂದು ಭಾರತೀಯ ಚಲನಚಿತ್ರದ ಒಬ್ಬ ಉದಯೋನ್ಮುಖ ನಟ ನಿರ್ದೇಶಕ ನಿರ್ಮಾಪಕ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಇವರು ತಮ್ಮ ಚಲನಚಿತ್ರದ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಎರಡು ವರ್ಷಗಳ ಕಾಲ ಕೆಲಸವನ್ನು ಸಹ ಮಾಡಿದ್ದರು ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ದಿನ ಎಂಬ ಒಂದು ಸಿನಿಮಾವನ್ನು ನಿರ್ದೇಶನ ಮತ್ತು ನಟನೆ ಮಾಡುವುದರ ಮೂಲಕ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಹೌದು ವೀಕ್ಷಕರೇ ಆದರೆ ಅವರಿಗೆ ಅದು ಎಷ್ಟು ಜನಪ್ರಿಯತೆ ಮತ್ತು ಯಶಸ್ಸನ್ನು ಗಳಿಸಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಅವರ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದು ಒಂದು ಅದ್ಭುತವಾದ ಚಿತ್ರ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಸಹ ರಕ್ಷಿತ್ ಶೆಟ್ಟಿ ಯಾರು ಎಂಬುದನ್ನು ಸಹ ಗುರುತಿಸಲು ಒಂದು ಕಾರಣವಾದಂತಹ ಚಿತ್ರ ಅಂತಾನೆ ಹೇಳ್ಬೋದು ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಳಿದವರು ಕಂಡಂತೆ ಎಂಬ ಚಿತ್ರ ನಿರ್ದೇಶಕ ಮತ್ತು ನಟಿಸಿರುವ ನಮ್ಮ ಮೆಚ್ಚಿನ ರಕ್ಷಿತ್ ಶೆಟ್ಟಿಯವರು ಎಲ್ಲರಿಗೂ ಸಹ ಇಷ್ಟವಾಗುವಂಥ ಪಾತ್ರ ಅಂತಲೇ ಹೇಳ್ಬೋದು ಅವರಿಗೆ ಕನ್ನಡ ನಟ ಚಲನಚಿತ್ರ ಪ್ರಶಸ್ತಿಯನ್ನು ಸಹ ಸಹ ತಂದು ಕೊಟ್ಟಿದ್ದು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಸಹ ತಂದು ಕೊಟ್ಟಿದ್ದು ಫೇರ್ ಪ್ರಶಸ್ತಿಯನ್ನು ಸಹ ಅವರಿಗೆ ತಂದು ಕೊಟ್ಟಿತ್ತು ಅಂತಲೇ ಹೇಳ್ಬೋದು ನಂತರ ಅವರು ಹಲವಾರು ಸಿನಿಮಾಗಳಲ್ಲಿ ನಟನೆ ಸಹ ಮಾಡಿದರು ಗೋಧಿ ಬಣ್ಣ ಮೈಕಟ್ ಮೈಕಟ್ಟಾಗಿರ್ಬೋದು ವಾಸ್ತು ಪ್ರಕಾರ ಆಗಿರ್ಬೋದು ಹೌದು ಮತ್ತೆ ಕಿರಿಕ್ ಪಾರ್ಟಿ ಎಂಬ ಮತ್ತೊಂದು ಯಶಸ್ವಿಯಾದ ಚಲನಚಿತ್ರವನ್ನು ನಮಗೆ ಕೊಟ್ಟಿದ್ರು ಹೌದು ಈಗ ಚಾರ್ಲಿ ತ್ರಿಬಲ್ ಸೆವೆನ್ ಅದನ್ನು ಸಹ ನಿರ್ದೇಶನ ಮತ್ತು ನಟನೆಯನ್ನು ಸಹ ಮಾಡಿ ಸೈ ಎನಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ನಮ್ಮ ರಕ್ಷಿತ್ ಶೆಟ್ಟಿಯವರು ಈಗ ಅವ್ರಿಗೆ ಮುಂದೆ ಬರುವಂತಹ ಸಿನಿಮಾಗಳು ಎಲ್ಲರೂ ಸಹ ಕಾದು ಕುಳಿತಿದ್ದಾರೆ ಯಾವ ಸಿನಿಮಾ ಬರುತ್ತೋ ಏನೋ ನಾವು ನೋಡಬೇಕಲ್ಲ ಅಂತ ಅಷ್ಟು ಚೆನ್ನಾಗಿರುವಂತಹ ಮತ್ತು ಎಲ್ಲರ ಮನಸ್ಸು ಗೆಲ್ಲುವಂತಹ ಒಂದು ಕಾಂಬಿನೇಷನ್ ಇರುವಂಥ ಸಿನಿಮಾಗಳನ್ನು ನಮಗೆ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಇಂತಹ ರಕ್ಷಿತ್ ಶೆಟ್ಟಿ ಅವ್ರಿಗೆ ಒಂದು ಪ್ರೊಡಕ್ಷನ್ ಹೌಸು ಸಹ ಇದೆ ಆ ಪ್ರೊಡಕ್ಷನ್ ಹೌಸ್ ಅಲ್ಲಿ ಹಲವಾರು ಚಿತ್ರಗಳ ನಿರ್ದೇಶನ ಮಾಡಿದರೆ ನಿರ್ಮಾಣವನ್ನು ಮಾಡಿದರೆ ಅಂತಲೇ ಹೇಳ್ಬೋದು ಇವರಿಗೆ ಒಬ್ಬ ತಮ್ಮ ಇದ್ದಾರೆ ರಂಜಿತ್ ಅಂತ ಮತ್ತೆ ತಂಗಿ ಇದ್ದಾರೆ ಅಂತ ರಶ್ಮಿ ಅವರಿಗೆ ಇಬ್ಬರಿಗೂ ಸಹ ಮದುವೆ ಆಗಿದ್ರೆ ನಮ್ಮ